ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಐತಲ್ಲ, ಏನು ಅದಕ್ಕೆ ಕಾರಣ ಏನು ಅನ್ಸುತ್ತೆ? ಮಳೆ ಇನ್ನು ಬಂದಿಲ್ಲ, ಮಳೆ ಬಂದು ಕೆಲವು ಕಡೆ ಐದು ಕಡೆ ಮಳೆ ಇಲ್ಲ, ಜಯಮ್ಮ ಅಂತ ನಮ್ಮ ಹೆಸರು. 40 ವರ್ಷ ನಮ್ಮ ತಾಯಿ ಕಾಲದಿಂದ ವ್ಯಾಪಾರ ಮಾಡ್ತಿದ್ವಿ. ಈ ತರ ರೇಟ್ಗಳು ಇಲ್ಲ, ರೇಟ್ ಇದ್ದು ನಾವು ಫಸ್ಟ್ ಕ್ವಾಲಿಟಿ ಹಾಕ್ಲಿ, ಸೆಕೆಂಡ್ ಕ್ವಾಲಿಟಿ ಹಾಕಿದ್ವಿ. ಸೆಕೆಂಡ್ ಕ್ವಾಲಿಟಿ 100 ರೂಪಾಯಿ ಕೆಜಿ, ಫಸ್ಟ್ ಕ್ವಾಲಿಟಿ 130, 140 ಇದೆ, 150 ವರೆಗೂ ಇದೆ. ನಿಮ್ಮಣ್ಣು 1 ರೂಪಾಯಿ ಕೇಳೋರು ಇಲ್ಲ, ಜನ ಇಲ್ಲ. 100 ರೂಪಾಯಿ ತಗೊಂಡ್ ಬಂದು 70 ರೂಪಾಯಿ ಮತ್ತೀವಿ, ಅದು ಪಬ್ಲಿಕ್ ಇಲ್ಲ, ವ್ಯಾಪಾರ ಇಲ್ಲ, ಎಲ್ಲ ಲಾಸ್. ನಮ್ಗೇನು ಸಪೋರ್ಟ್ ಇಲ್ಲ, 40 ವರ್ಷದಿಂದ ಕಷ್ಟನೇ ಪಡ್ತಾ ಇದ್ವಿ, ಕಷ್ಟ ಪಡ್ತಾ ಇದ್ವಿ. ಯಾರು ಬರ್ತಾ ಇಲ್ಲ, ಎಲ್ಲ ಅದೇ ದೊಡ್ಡ ದೊಡ್ಡ ಮಾಲು ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ. ನಾವು ಫುಟ್ಪಾತ್ ಮೇಲೆ 40 ವರ್ಷದಿಂದ ವ್ಯಾಪಾರ, ನಮ್ಮ ಹತ್ರ ಯಾರು ಬರಲ್ಲ. ಸಣ್ಣ ಪುಟ್ಟ ಮನೆ ಕಷ್ಟಪಟ್ಟು ತರ್ತಾರೆ, 1 ಕೆಜಿ 2 ಕೆಜಿ ಅಂತ. ಇದೇ ನಮ್ಮ ಜೀವನ. 40 ವರ್ಷದಿಂದ ನಮ್ಗೆ ಬೇರೆ ದಾರಿನೂ ಇಲ್ಲ, ನಮ್ಗೆ ಬೇರೆ ಕೆಲಸ. ಇವತ್ತು ಬರ್ತೈತೆ ದುಡ್ಡು, ನಾಳೆ ಬರ್ತೈತೆ ಅಂತ. ಸಾಲ ಫಲ ಯಾರು ಕೊಡಲ್ಲ, ಫೈನಾನ್ಸ್ ಅವರು ಯಾರು ಕೊಡಲ್ಲ. ಈ ಊರಲ್ಲಿ ಹುಟ್ಟಿ ಬೆಳೆದಿದ್ವಿ ನಾವು, 5 ತಲೆಯಿಂದ ಜೀವನ ಮಾಡ್ತಾ ಇದ್ವಿ. ನಮ್ಗಂತ ನಾವು ಏನು ಮಾಡ್ಕೊಂಡಿಲ್ಲ. ಎಲ್ಲಿಂದ ತರಿಸ್ತೀರ ನೀವು? ದಾಸನ್ಪುರ ಅಂತ ತರ್ತೀವಿ, ಸಿಟಿ ಮಾರ್ಕೆಟಿಂದ ತಗೊಂಡು ಬರ್ತೀವಿ, ಕೋಲಾರಿಂದನೂ ಬರ್ತೈತೆ. ಇವಾಗ ಎಲ್ಲೂ ಬರಲ್ಲ, ಬಿಸ್ನೆಸ್ ಡಲ್ ಆಗಿದೆ, ಫುಲ್ ಡಲ್. ಟೊಮೆಟೋ ಮಾತ್ರ ಎಲ್ಲಾನು ಡಲ್, ತರಕಾರಿ ಎಲ್ಲ ರೇಟ್ ಇದೆ, ಜನ ಇಲ್ವಲ್ಲ ತಗೊಳಕ್ಕೆ, ರೇಟ್ ಇದೆ, ತರಕಾರಿ ಎಲ್ಲ ರೇಟ್ ಇದೆ. ಅದೇ ಇವಾಗ ಈರುಳ್ಳಿ ಜಾಸ್ತಿ ಆಯ್ತು, ಇವಾಗ ಇದ್ದಕ್ಕಿದ್ದಂಗೆಲ್ಲ ರೇಟ್ ಜಾಸ್ತಿ ಆಯ್ತು, ಈರುಳ್ಳಿ ಜಾಸ್ತಿ ಆಯ್ತು, ಮತ್ತೆ ಶುಂಠಿ ಜಾಸ್ತಿ ಆಯ್ತು, ಬೆಳ್ಳುಳ್ಳಿ ಜಾಸ್ತಿ ಆಯ್ತು. ಜನ ಯಾರು ಬಂದು ತಗೊಂಡ್ರ ಇಲ್ಲ ನಮ್ಮ ಹತ್ರ. ದರ ಈ ತರ ಸಡನ್ ಆಗಿ ರೈಸ್ ಆಗೋಕೆ ಏನು ಕಾರಣ ಅನ್ಸುತ್ತೆ ನಿಮ್ಗೆ? ಎಲ್ಲ ಬೇರೆ ಕಡೆ ಹೊರಗಡೆ ಹೋಗುತ್ತೋ ಇಲ್ಲ ಯಾವ ಬೆಳವಣಿಗೆ ಇಲ್ವೋ ಏನೋ ನಮ್ಗೆ ಗೊತ್ತಿಲ್ಲ. ಅರೆ ಮಾರ್ಕೆಟಲ್ಲಿ ಐಟಮ್ ಇಲ್ಲ, ಒಂದು ದಿನಕ್ಕೆ 100 ಗಾಡಿ ಬರ್ತಾ ಇತ್ತು, ಈಗ 5 ಗಾಡಿ 6 ಗಾಡಿ ಬರ್ತಾ ಇತ್ತು. ಅದೇ ನಮ್ಗೆ ಸಿಕ್ಕಲ್ಲ, 10 ಬಾಕ್ಸ್ ಕೊಡ್ತಾರೆ, ಅದರಲ್ಲಿ ಎಷ್ಟು 10 ಬಾಕ್ಸ್ ಸಂಪಾದನೆ ಮಾಡಿದ್ರೆ 300 ರೂಪಾಯಿ 400 ರೂಪಾಯಿ, ಅದು ಕೊಳ್ತಾ ಇದ್ರೆ ಅದು ಮುಗಿದೋಯ್ತು. ಇದನ್ನ ಮಕ್ಕಳನ್ನ ಇಟ್ಕೊಂಡು ನಾವು ಇದೇ ಜೀವನ ಮಾಡ್ತೇವೆ. ಸರ್ ಹೇಳಿ ಸರ್, ಇವಾಗ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಮಾರಾಟಗಾರರಿಗೆ ಯಾವ್ದಲ್ಲಿ ತೊಂದರೆ ಆಗ್ತದೆ? ಎಲ್ಲ ಕಡೆ ತೊಂದರೆ ಸರ್. ಇವಾಗ 1 ಕೆಜಿ ತಗೊಳ್ಳೋರು 200 ಗ್ರಾಮ್ ತಗೊಳ್ತಾರೆ, 200 ಗ್ರಾಮ್ ತಗೊಳ್ತಾರೆ. 200 ಗ್ರಾಮ್ ತಗೊಂಡು ಏನು ಜೀವನ ಮಾಡ್ತಾರೆ? 4 ದಿನ ಊಟ ಮಾಡಬೇಕು, ಹೆಂಗೆ ಮಾಡ್ತಾರೆ? ಇದರಿಂದ ತೊಂದರೆ ಬೀದಿ ವ್ಯಾಪಾರಗಳು ಎಲ್ಲರೂ. ಇವಾಗ ನೀವು ಜಾಸ್ತಿ ಆಗಿರತಕ್ಕಂಥ ಏನು ಉದ್ದೇಶ ಅಂದರೆ ಎಲ್ಲ ಎಲ್ಲರೂ ಪ್ರತಿಯೊಂದು ಬೆಲೆ ಆದರೆ ಹೆಂಗೆ ಜೀವನ ಮಾಡೋದು? ಬಡವರಿಗೆ ಹೆಂಗೂ ಗೊತ್ತಿಲ್ಲ, ಬಡವರಿಗೆ ತುಂಬಾ ತೊಂದರೆ. ಇದೆಲ್ಲ ತರಕಾರಿ ಮಂಡಿಯಲ್ಲಿ ಅದ್ರಲ್ಲೂ ನೋಡಿ, ಉಳಿದ ಟೊಮೆಟೊ ಒಳ್ಳೆ ಟೊಮೆಟೊ ಇಲ್ಲ, ಇದು ಫಸ್ಟ್ ಕ್ವಾಲಿಟಿ ಇಲ್ಲ, ಎಲ್ಲ ಲಾಸ್ಟ್ ಕ್ವಾಲಿಟಿ ಇದು. ಇದರಿಂದ ತುಂಬ ಭಾಳ ಎಲ್ಲ ತೊಂದರೆ ಇದ್ದಾರೆ. ಆದಷ್ಟು ಕಡಿಮೆ ಆದರೆ ಎಲ್ಲ ಬಡವರು ಮಕ್ಕಳಿಗೆ ಒಳ್ಳೇದಾಗುತ್ತೆ, ಬೇರೆ ಏನಿಲ್ಲ.